ಸರ್ ನಮಸ್ತೆ ಗುರುಗಳ. ಯಾರು? ಹಲೋ ಯಾರು ಸರ್? ನಾವು ನಿಮ್ಮ ಫಾಲೋವರು, ಆಗ ಅಭಿಮಾನಿ. ಯಾರು ಯಾರು ಫಾಲೋವರ್ ಅಂತ ಹೇಳಿದ್ ನಿಂಗೆ? ಏ ಸುಮ್ನೆ ಇರಪ್ಪ, ಇವೆಲ್ಲ ಬಿಟ್ಬಿಡು. ಯಾರು ಅಭಿಮಾನಿ ಆಗೋದು ಬೇಡ. ಇವಾಗ ಅಭಿಮಾನಿ ಸಂಘಗಳಿಂದ ಆಗಿರೋ ಅನಾಹುತ ನೋಡ್ತಾ ಇದೆಯಲ್ಲ ನೀನು ಫ್ಯೂಚರ್. ಹ್ಞೂ ಸರ್, ನೋಡ್ತಾ ಇದ್ದೀನಿ ಸರ್, ತುಂಬಾ ಕೋಪನೂ ಬರಕ ಸರ್ ನೋಡ್ತಾ ಇದ್ದೀನಿ. ನಮ್ ಬೆಂಬಲ ನಿಮ್ಗಿದೆ. ಬೆಂಬಲ ಬೇಡಪ್ಪ ನನ್ಗೆ. ನೀವೆಲ್ಲ ಒಟ್ಟಾಗಿ ದೇಶ ರಕ್ಷಣೆ ಮಾಡಿ, ನನ್ಗೆ ನಿಮ್ ಬೆಂಬಲ, ನಾವು ಒಬ್ಬಂಟಿ. ಹೌದೌದು ನಿಜ ಸರ್, ಬಟ್ ನಾವು ಅದನ್ನ ಹೋರಾಟ ಮಾಡ್ತಾ ಇದೀವಿ ಸರ್. ಹೋರಾಟ ಮಾಡು ನೀನು ಸರ್. ನಿಮ್ ಹತ್ರ ಒಂದು 2 ನಿಮಿಷ ಮಾತಾಡ್ಬೋದು ಸರ್, ಸ್ವಲ್ಪ ಟೈಮ್ ಕೊಟ್ರೆ. ಹೆಸರೇನಾ ಸರ್? ನಾಗರಾಜ್ ಸರ್ ನನ್ನ ಹೆಸರು. ಓಕೆ, ಯಾವೂರು? ಸರ್ ನಂದು ಗಂಗಾವತಿ. ಗಂಗಾವತಿ ಹತ್ರ ಕನಕಗಿರಿ ಹತ್ರ ಸುಳೇಕಲ್ ಅನ್ನೋ ಊರು ಸರ್, ಹಳ್ಳಿ. ಸರ್ ನಾ ಬೆಂಗಳೂರಲ್ಲಿ ಕೆಲಸ ಮಾಡೋದು. ನಿಮ್ ಕಾಲ್ ರಿಸೀವ್ ಮಾಡಕ್ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡತಾ ಇರೋದಕ್ಕೆ. ಸರ್ ನಂದು ಇನ್ನೊಂದ್ ಏನಂತಂದ್ರೆ ಒಂದ್ ಕ್ವಶನ್. ಬೆಂಗಳೂರಲ್ಲಿ ಕೆಲಸ ಮಾಡೋದು ಸರ್. ಈಗ ಬೆಂಗಳೂರಲ್ಲಿ ಇಲ್ಲಿ ಈಗ ಮಂಗಳ ಮುಖ್ಯವರು ದುಡ್ಡು ಎತ್ತಾ ಇರ್ತಾರಲ್ಲ ಸರ್, ಈ ಸಿಗ್ನಲ್ ಒಳಗಡೆ. ಅವ್ರ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಶಾಪ ಹಾಕ್ತಾರೆ. ಹಾ ಸರ್, ಅವ್ರು ಶಾಪ ಹಾಕದಂದ್ರೆ ನಮಗೆ ತಟ್ಟತ್ತಾ ಏನ ಸರ್ ಅಂತ ಅವ್ರ ಬಗ್ಗೆ ಸ್ವಲ್ಪ ಇದಿತ್ತು ಸರ್, ಕೇಳೋಣ ಅಂತ ಮಾಡಿದೆ ಸರ್. ನೋಡು, ಪೂರ್ವ ಕಾಲದಿಂದ ಅವ್ರಿಗೆ ಯಾರು ಮುಟ್ಲು ಇಲ್ಲ, ಕೆಲ್ಸಕ್ಕೂ ತಗೊಳ್ಲಿಲ್ಲ, ಅವ್ರಿಗೆ ಜೀವನನೇ ಇಲ್ಲ. ಅವ್ರನ್ನ ಅವ್ರು ಬದುಕೋದು ಹೇಗೆ? ಆ ಮನಸ್ತತ್ವದಿಂದ ಅವ್ರ ಆಚೆ ಬರಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಅವರು ಅವ್ರಿಗೆ ಒಂದು ಭಿಕ್ಷೆ ಬೇಡಲು ಅನುಮತಿ ಸಿಕ್ತು. ಭಿಕ್ಷೆ ದೇವತೆಗಳು ಬೇಡಿದ್ದಾರೆ, ಶಿವ ಕೂಡ ಭಿಕ್ಷೆ ಎತ್ತಾನೆ. ಶಿವನು ಭಿಕ್ಷಕ್ಕೆ ಬಂದ ನೋಡು ಬಾರೆ ತಂಗಿ, ಹರನು ಭಿಕ್ಷಕ್ಕೆ ಬಂದ ನೋಡು ಬಾರೆ ಅಂತಿದೆಯಲ್ಲ. ದಾಸರು ಶರಣರು ಎಲ್ಲರೂ ಭಿಕ್ಷೆ ಎತ್ತರ. ಪವಿತ್ರವಾದ ಭಿಕ್ಷೆ ಎತ್ತೋಕೆ ಶುರು ಮಾಡಿದ್ರು ಅವರು. ಯಾಕೆಂದ್ರೆ ಯಾರು ಕೆಲಸ ಕೊಡಲ್ಲ ಅವ್ರಿಗೆ, ಮನೆ ಕೆಲಸ ಕೂಡ ಕೊಡಲ್ಲ, ಮೊಸರೆ ಕೆಲಸ ಕೂಡ ಕೊಡಲ್ಲ ಅವ್ರಿಗೆ. ಈ ಮೊಘಲರ ಕಾಲದಲ್ಲಿ ಬಲವಂತವಾಗಿ ನಪುಂಸಕತ್ವ ಕೊಡ್ತಿದ್ರು. ಇವಾಗ ರಾಣಿವಾಸ, ಅಂತಃಪುರ ಇವನ್ನೆಲ್ಲ ಕಾಯೋಕೆ ಬಲವಂತವಾಗಿ ನಪುಂಸಕತ್ವ ಕೊಟ್ರು. ಇನ್ ಕೆಲವರು ಮನಸ್ಥಿತಿನೇ ಹಾಗಾಗಿ ಅವರು ಆ ರೀತಿ ಆದ್ರು. ಅವ್ರದೇ ಒಂದು ಪದ್ಧತಿಗಳು ಶುರುವಾಯ್ತು, ಅವ್ರದೇ ದೇವತೆಗಳು ಶುರುವಾಯ್ತು. ಅವ್ರು ಪಾಪ ಹೀಗೆ ಭಿಕ್ಷೆ ಬೇಡದಾಗ ಅವ್ರನ್ನ ಅಪಾರ್ಥ ಮಾಡ್ಕೋಬಾರ್ದು. ಇವಾಗ ನೋಡು, ಕೈ ಕಾಲು ಚೆನ್ನಾಗಿದ್ದು ಭಿಕ್ಷೆ ಬೇಡಿದ್ರೆ ಏಯ್ ಹೋಗಿ ದುಡ್ದು ಸಂಪಾದನೆ ಮಾಡ ಅಂತ ಬೈತಾರೆ. ಅಂಗ ವಿಕಲರಿಗೆ ಮಾತ್ರ ಭಿಕ್ಷೆ ಕೊಡೋದ್ರಿಂದ ತುಂಬಾ ಜನ ಭಿಕ್ಷೆನೇ ಒಂದು ದಂಧೆ ಮಾಡಿಕೊಂಡು ಮಕ್ಕಳಿಗೆ ಕಣ್ಣು ಕೈ ಕಾಲು ತೆಗೆದು ಅವ್ರನ್ನ ಏನೋ ಅಂಗವಿಹೀನ ಮಾಡಿ ಅವ್ರ ಕೈಯಿಂದ ಭಿಕ್ಷೆ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಜನ ಸಿಂಪತಿಯಿಂದ ಕೊಡ್ಲಿ, ಅದು ತುಂಬಾ ಸಮಾಜ ಘಾತುಕ ಆಗೋಯ್ತು. ಅದನ್ನ ತಡಿಬೇಕು ಸರ್ಕಾರ. ಪಾಪ ಅಂತ ಮಧ್ಯೆ ಮಾತ್ರ ಬಿಡ, ಅಂತವ್ರನ್ನೆಲ್ಲ ಹುಡುಕಿ ತಡಿಬೇಕು. ಆದ್ರೆ ಇವ್ರದ್ದು ಪಾಪ ಕೈಕಾಲು ಗಟ್ಟಿ ಇದ್ರು. ಆ ಒಂದು ಅವರ ಒಂದು ಜನಾಂಗ ಇದೆಯಲ್ಲ, ಏನು ಅವ್ರನ್ನ ಏನಂತಾರೆ, ಮಂಗಳಮುಖಿಯರು ಅಂತ. ಆ ಜನಾಂಗಕ್ಕೆ ಸಂಪಾದನೆಗೆ ಇದೊಂದೇ ದಾರಿಯಾಗಿತ್ತು. ಇತ್ತೀಚೆಗೆ ಅವ್ರಿಗೂ ಒಂದು ಐಶ್ವರ್ಯವಂತರ ಮನೆಯಲ್ಲೂ ಎಲ್ಲ ಹುಟ್ಟಿ ಆಚೆ ಬಂದು ಅವರೆಲ್ಲ ಇವಾಗ ಅದನ್ನೇನೋ ಬೇರೆ ಕರೀತಾರೆ, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಇವಾಗ ಗಂಡು ಗಂಡನ್ ಇಷ್ಟಪಡೋರು, ಹೆಣ್ಣು ಹೆಣ್ಣನ್ನ ಇಷ್ಟಪಡೋರು, ಮತ್ತೆ ಹೆಣ್ಣು ಗಂಡು ಇಬ್ಬರನ್ನ ಇಷ್ಟಪಡೋರು, ಮತ್ತೆ ನಪುಂಸಕತ್ವ ಬಯಸೋರು ಇವರೆಲ್ಲ ಇರೋದ್ರಿಂದ ಅವರು ಸಾಮಾಜಿಕ ಗೌರವಗಳನ್ನ ಪಡೆದ್ರು. MLA ಆದ್ರು, MP ಆದ್ರು, ಫಿಲ್ಮ್ ಡೈರೆಕ್ಟರ್ ಆದ್ರು, ಫಿಲ್ಮ್ ಆಕ್ಟರ್ ಆದ್ರು, ಎಲ್ಲ ಆಗ್ಬಿಟ್ರು. ಹಂಗೇನಿಲ್ಲ, ಅಲೆಕ್ಸಾಂಡರ್ ಕೂಡ ಹಾಗೆ ಇದ್ದ ಅಂತಾರೆ. ರಾಜರ ಕಾಲದಲ್ಲಿ ತುಂಬಾ ದೊಡ್ಡ ಹೋರಾಟಗಾರರು ಹಾಗೆ ಇದ್ದ ಅಂತಾರೆ. ಆದ್ರೆ ಇವರಿಗೆ ಪಾಪ ಜನ ಸ್ವೀಕರಿಸ್ಲಿಲ್ಲ. ಹಾಗಿರುವಾಗ ಅವರು ಅವರು ವರ ಕೊಟ್ರೆ ಒಳ್ಳೇದಾಗತ್ತೆ, ಶಾಪ ಕೊಟ್ರೆ ಕೆಟ್ಟದಾಗತ್ತೆ ಅನ್ನೋದೊಂದು ಪದ್ಧತಿಗಳು ತಗೊಂಡ್ರು. ನೋಡ, ನಿನ್ನ ಹತ್ರ ಹಣ ಇಲ್ಲ ಅಂತ ಇಟ್ಕೋ, ಅವ್ರಿಗೆ ಹಣ ಕೊಡ್ಲಿಲ್ಲ ಅಂತ ಇಟ್ಕೋ, ಅವ್ರು ಏನ್ ಶಾಪ ಹಾಕಿದ್ರು ನಿಂಗೆ ತಟ್ಟೋದಿಲ್ಲ. ಅರ್ಥ ಆಯ್ತಾ? ತಟ್ಟೋದಿಲ್ಲ. ಇನ್ನೊಂದೇನ್ ಗೊತ್ತಾ, ಕೆಲವ್ರು ಹಣ ಕೊಡೋದಿರ್ಲಿ, ಅವ್ರು ಹಣ ಕೊಡದಿದ್ರೆ ಶಾಪ ಹಾಕಲ್ಲ ಅವರು. ಅವ್ರು ಬೇಕಾದಷ್ಟು ಐಶ್ವರ್ಯವಂತರು ಇರ್ತಾರೆ, ಭಿಕ್ಷೆ ಬೇಡಿದ್ರು. ನೀನ್ ಮಧ್ಯ ಮಾತಾಡ್ಬೇಡ ಅಷ್ಟೇ. ಅವ್ರು ಬೇಕಾದಷ್ಟು ಐಶ್ವರ್ಯ ಇದೆ, ಮನೆಗಳ ಮೇಲೆ ಮನೆಗಳು ಕಟ್ಟಿದ್ದಾರೆ. ಇಲ್ಲಿ ಬಾಂಬೆಲಿ ಎಷ್ಟೋ ಜನ ಕರ್ಕೊಂಡೋಗಿ ನಾರ್ಮಲ್ ಪರ್ಸನ್ ತರ ಇರ್ತಾರೆ. ನಮ್ ಮನೆ ಚೆನ್ನಾಗಿದೆಯಾ ಸರ್ ಅಂತ ಕೇಳಿದವ್ರು ಇದಾರೆ ಅಹೋರಾತ್ರನ ಹತ್ರ. ಮತ್ತೆ ನೋಡಿದ್ರೆ ಅದೇ ವ್ಯಕ್ತಿ ಸೀರೆ ಉಟ್ಕೊಂಡು ಇದ್ರಲ್ಲಿ ಸಿಗ್ನಲ್ ಅಲ್ಲಿ ನೋಡಿದ್ದು
ಬಂದು ಹೆಂಗಿದ್ದೀರಿ ಸರ್ ಅಂತ ಮಾತಾಡಿ, ಯಾರು ನೀನು ಅಂದ್ರೆ, ಅವತ್ತು ನಿಮ್ಮನ್ನ ಮನೆ ಕರ್ಕೊಂಡು ಹೋಗಿದ್ದೆ, ನನ್ನ ವೃತ್ತಿ ಇದೆ ಸರ್ ಅಂದ ಅಂದವ್ರನ್ನು ನೋಡಿದೀನಿ. ಅಂದ್ರೆ ಅವ್ರ ಹತ್ರ ಹಣ ಕೊಡದೇ ಇದ್ರೆ ಅವ್ರು ಶಾಪ ಹಾಕಲ್ಲ. ಕೆಲವರು ಲೇವಡಿ ಮಾಡ್ತಾರೆ, ಅವ್ರನ್ನ ಅವಾಚ್ಯವಾಗಿ ನಿಂದಿಸ್ತಾರೆ, ಮತ್ತೆ ಅಪಮಾನ ಮಾಡ್ತಾರೆ, ಅಸಹ್ಯ ಮಾಡ್ತಾರೆ, ಅಂತವ್ರಿಗೆ ಅವ್ರು ಶಾಪ ಹಾಕ್ತಾರೆ. ಹೊಡೆದೇ ಇದ್ರು ಹೋಯ್ತು, ಯಾಕೆ ಹಿಂಗ್ ಮಾಡಿದ್ದು ಅಂತ ನೋಡು. ಶಾಪ ಅವ್ರಿಗೂ ಶಾಪ ಹಾಕಿದ್ರೆ ತಟ್ಟಲ್ಲ, ಯಾಕಂದ್ರೆ ಅವರೇ ಮರು ಕ್ಷಣವೇ ಅವರು ಅಯ್ಯೋ ಯಾಕಾದ್ರೂ ಕೋಪ ಮಾಡ್ಕೊಂಡು ಅನ್ಕೋತಾರೆ. ಇನ್ನೊಂದು ಶಾಪಗಳು ತಟ್ಟೋದು ಯಾವಾಗ ಅಂದ್ರೆ, ನಾವು ಒಂದು ಒಬ್ಬರಿಗೆ ತುಂಬಾ ಅನ್ಯಾಯ ಮಾಡಿ, ಕ್ಷಮಿಸಲಾರದ ಅನ್ಯಾಯ ಮಾಡಿ, ಅವರು ಸಹಿಸಲಾರದೆ ಒಳಾಂತರಾಳದಿಂದ ನಾಭಿಯಿಂದ ಏನಾದ್ರೂ ಕೆಟ್ಟದ್ ಬಯಸಿದ್ರೆ ಅವಾಗ ಕೆಟ್ಟದಾಗುತ್ತೆ. ಅದು ಪ್ರಾಕೃತಿಕ ನಿಯಮ. ಇಂಥದ್ದೆಲ್ಲ ಏನೋ ಕೇಳ್ತೀಯ ನೀನು, ಇನ್ನೇನ್ ಬೇಕು? ಇಷ್ಟೇ ಸರ್, ಅಷ್ಟೇ ಸರ್, ಅದೇ ಸರ್. ಅಲ್ವಾ ನಿಮ್ಗೆಲ್ಲ ಹೇಳ್ತಾ ಇನ್ನ, ಅವ್ರ ಹತ್ರ ಪ್ರಶ್ನೆ ಕೇಳಬಾರ್ದು, ಪ್ರಶ್ನೆ ನುಂಗ್ಬೇಕು, ನಿಮ್ಮಲ್ಲೇ ಉತ್ತರ ಸಿಗ್ಬೇಕು ಅಂತ. ಆದ್ರೂ ಏನೋ ನೀವು ಟೈಮ್ ಪಾಸ್ ಅನ್ಕೊಂಡಿದೀರಾ? ಏನು ಕೆಲಸ ಇಲ್ಲ ಅಂದ್ರೆ ಫೋನ್ ಮಾಡೋದು ಕ್ವಶನ್ ಕೇಳ? ಇಲ್ಲ ಸರ್, ಸಾರಿ ಸರ್, ದಯವಿಟ್ಟು ಸೆನ್ಸ್ ಆತರ ಏನ್ ಅನ್ಕೋಬೇಡಿ ಸರ್. ನಿಮ್ ಹತ್ರ ಮಾತಾಡೋದ ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ಸರ್, ಇವತ್ತು ಸಿಕ್ತ ಕಾಲ ನನಗೆ ಅದಕ್ಕೆ. ಸರಿ ಸರ್, ತುಂಬಾ ಹಾಕ್ಬೋದಾ ಸರ್ ಈ ವಿಡಿಯೋನ, ಈ ಆಡಿಯೋನ ಹಾಕ್ಲಾ? ಈ ವಿಡಿಯೋ ನಮ್ಮ ಮಾತುಕತೆನ ಹಾಕ್ಲೇನಾ? ಹಾಕಿ ಸರ್, ಹಾಕಿ, ಜನಕ್ಕೆ ಉಪಯೋಗ ಆಗುತ್ತೆ ಕೆಲವರಿಗೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಯಾ ಹೆಣ್ಣಾಗ್ಲಿ ಗಂಡಾಗ್ಲಿ, ಹೆಣ್ಣು ಗಂಡ ಅಲ್ಲದವರಾಗ್ಲಿ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಹೌದು, ಒಳ್ಳೆಯವರು ಇರ್ತಾರೆ. ಒಬ್ಬ ತುಂಬಾ ಒಂದು 500-600 crore ಆಸ್ತಿ ಇರೋ ಒಬ್ಬ ಮನುಷ್ಯ ಸಿಕ್ಕಿದ್ದ ಮುಂಬೈಲಿ ಒಂದ್ಸಲ. ಅವನು ತುಂಬಾ ರಿಚ್ ಇದ್ದ. ಒಂದ್ ದಿವಸ ನಮ್ ತಾಯಿನ ತೋರಿಸ್ತೀನಿ ಬನ್ನಿ ಸರ್ ಅಂತ ಕರ್ಕೊಂಡದ ಅವ್ರ ಮನೆಗೆ. ಅವ್ರ ತಾಯಿ ಯಾರು ಗೊತ್ತಾ? ಇವನು ಎಂಬನಿಗೆ ಡಸ್ಟ್ಬಿನ್ ಅಲ್ಲಿ ಸಿಕ್ಕಿದ್ನಂತೆ. ಆಶ್ಚರ್ಯ ಆಗೋಯ್ತು. ಅವ್ನು ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತಿದ್ದ. ಆಯಮ್ಮ ಎತ್ಕೊಂಡೋಗಿ, ಆಯಪ್ಪನೇ ಆಯಮ್ಮನೆ, ಹೆಣ್ಣು ಅಲ್ಲ ಗಂಡು ಅಲ್ಲ. ಆಯಮ್ಮನ ಮಾನವೀಯ ಮೌಲ್ಯ ನೋಡಿ. ಯೂಶ್ವಲಿ ಅವನನ್ನ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಗಂಡಾಗೆ ಬೆಳೆಸಿದ್ಲು. ಅವನನ್ನ ಕನ್ವರ್ಟ್ ಮಾಡ್ಲಿಲ್ಲ ತನ್ನ ಹಾಗೆ. ಅವನಿಗೆ ಬೇರೆ ಅವನ್ ಲವ್ ಮ್ಯಾರೇಜ್ ಆದ ಸುಖವಾಗಿ ಮೊಮ್ಮಕ್ಕಳೆಲ್ಲ ಇದ್ದಾರೆ. ಹೀಗೆ ನಡೀತಾ ಇದೆ ಜಗತ್ತು. ಅಂದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲದರಲ್ಲೂ ಇರ್ತಾರೆ. ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆ ಕೆಟ್ಟವರಿಂದ ಆ ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತೆ. ಆಯ್ತು, ಇಂಥ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೋಬೇಕು. ಆಯ್ತು ಸರಿ ಸರ್.